ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಏಪ್ರಿಲ್ 14, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇ ಪ್ರಶ್ನೆ, 2019 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ, ಕತಾರ್ ರಾಷ್ಟ್ರದಲ್ಲಿ ನಡೆಯಲಿದೆ. 23ನೇ ಆವೃತ್ತಿಯಾದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2019 ಏಪ್ರಿಲ್ 21 ರಿಂದ 24 ಕತಾರ್ನ ದೋಹಾದಲ್ಲಿ ನಡೆಯಲಿದೆ. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 63 ರಾಷ್ಟ್ರಗಳ ಕ್ರೀಡಾಪಟುಗಳು ಭಾಗವಹಿಸುವರು. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಚಂದ್ರನ ಮೇಲ್ಮೈ ಅನ್ನು ಅಧ್ಯಯನ ಮಾಡಲು ಉಡಾಯಿಸಿದ್ದ ಯಾವ ರಾಷ್ಟ್ರದ ಬಾಹ್ಯಾಕಾಶ ನೌಕೆ ಲ್ಯಾಂಡ್ ಆಗುವ ವೇಳೆ ತಾಂತ್ರಿಕ ದೋಷದಿಂದಾಗ ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ, ಇಸ್ರೇಲ್ ರಾಷ್ಟ್ರ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಸ್ಪೇಸ್ ಐಎಲ್ ಕಂಪನಿ ಸುಮಾರು $100 ಮಿಲಿಯನ್ ವೆಚ್ಚದಲ್ಲಿ ಚಂದ್ರನ ಮೇಲ್ಮೈ ಬಾಹ್ಯಾಕಾಶ ನೌಕೆ ಇಳಿಸುವ ಯೋಜನೆ ರೂಪಿಸಿತ್ತು. ಅದರ ಭಾಗವಾಗಿ ಬಶೆಟ್ ಎಂಬ ನೌಕೆಯನ್ನು ಸಿದ್ಧಪಡಿಸಿ ಇದೇ ವರ್ಷ ಫೆಬ್ರವರಿ 22 ಉಡಾಯಿಸಿತ್ತು. ಮೂರನೇ ಪ್ರಶ್ನೆ, ಇತ್ತೀಚೆಗೆ ವಿಶ್ವದಲ್ಲೇ ಅತಿ ದೊಡ್ಡ ವಿಮಾನವಾದ ಸ್ಟ್ರಾಟೋ ಲಾಂಚ್ ಯಾವ ರಾಷ್ಟ್ರದಲ್ಲಿ ಚೊಚ್ಚಲ ಹಾರಾಟ ಕೈಗೊಂಡಿತ್ತು? ಇದಕ್ಕೆ ಉತ್ತರ, ಅಮೆರಿಕದಲ್ಲಿ. ವಿಶ್ವದಲ್ಲೇ ಅತಿ ದೊಡ್ಡ ವಿಮಾನ ಸ್ಟ್ರಾಟೋ ಲಾಂಚ್ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಶನಿವಾರ ಚೊಚ್ಚಲ ಹಾರಾಟ ಕೈಗೊಂಡಿತ್ತು. ಎರಡು ವಿಮಾನಗಳ ಚೌಕಟ್ಟು ಹಾಗೂ ಬೋಯಿಂಗ್ನ 6 ವಿಮಾನ ಇಂಜಿನ್ಗಳನ್ನು ಹೊಂದಿರುವ ಸ್ಟ್ರಾಟೋ ಲಾಂಚ್ ಮೋಜಾವೆ ಮರುಭೂಮಿಯ ಆಗಸ್ಟ್ನಲ್ಲಿ ಗಂಟೆಗೆ 305 ಕಿಲೋಮೀಟರ್ ವೇಗವಾಗಿ ಅಂದಾಜು 17,000 ಅಡಿ ಎತ್ತರದಲ್ಲಿ ಯಶಸ್ವಿಯಾಗಿ ಹಾರಾಟ ಕೈಗೊಂಡಿತ್ತು. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ಕ್ರೀಡಾಪಟುವಿಗೆ ನ್ಯೂಜಿಲೆಂಡ್ ಪ್ರಧಾನಿಯ ಸರ್ ಎಡ್ಮಂಡ್ ಹಿಲರಿ ಫೆಲೋಶಿಪ್ ಲಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ, ದೀಪಾ ಮಲ್ಲಿಕ್ ಅವರಿಗೆ. ರಿಯೋ ಪ್ಯಾರಾಲಿಂಪಿಕ್ ಶಾರ್ಟ್ ಪುಟ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ದೀಪಾ ಮಲ್ಲಿಕ್ ಅವರಿಗೆ ನ್ಯೂಜಿಲೆಂಡ್ ಪ್ರಧಾನಿಯ ಸರ್ ಎಡ್ಮಂಡ್ ಹಿಲರಿ ಫೆಲೋಶಿಪ್ ಲಭಿಸಿದೆ. 48 ವರ್ಷದ ದೀಪಾ 2016 ಪ್ಯಾರಾಲಿಂಪಿಕ್ಸ್ನ F53 ವಿಭಾಗದಲ್ಲಿ ಬೆಳ್ಳಿ ಪದಕ ಗಳಿಸಿದ್ದರು. ಫೆಲೋಶಿಪ್ ಪಡೆದ ಕಾರಣ ಅವರು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಕ್ರೀಡೆ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಪ್ರಯತ್ನಿಸಲಿದ್ದಾರೆ. ಐದನೇ ಪ್ರಶ್ನೆ, ರಾಷ್ಟ್ರೀಯ ಸುರಕ್ಷತಾ ತಾಯ್ತನ ದಿನವನ್ನು ಇಂದು ಆಚರಿಸುವರು? ಇದಕ್ಕೆ ಸರಿಯಾದ ಉತ್ತರ, ಏಪ್ರಿಲ್ 11. ಗರ್ಭಾವಸ್ಥೆ ಸಮಯದಲ್ಲಿ, ಪ್ರಸವದ ಸಮಯದಲ್ಲಿ ಹಾಗೂ ಪ್ರಸವದ ನಂತರದ ಸಮಯದಲ್ಲಿ ಮಹಿಳೆಯರ ಆರೈಕೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಏಪ್ರಿಲ್ 11 ರಾಷ್ಟ್ರೀಯ ತಾಯ್ತನ ಸುರಕ್ಷತಾ ದಿನವನ್ನು ಭಾರತದಲ್ಲಿ ವೈಟ್ ರಿಬ್ಬನ್ ಅಲಯನ್ಸ್ ಇಂಡಿಯಾ ವತಿಯಿಂದ ಆಚರಿಸಲಾಗುತ್ತೆ. ಆರನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಎತ್ತರವನ್ನು ಪುನಃ ಅಳತೆ ಮಾಡಲು ಯಾವ ದೇಶ ಇತ್ತೀಚೆಗೆ ತಜ್ಞರ ತಂಡವನ್ನು ಕಳುಹಿಸಿದೆ? ಇದಕ್ಕೆ ಸರಿಯಾದ ಉತ್ತರ, ನೇಪಾಳ. ಮೌಂಟ್ ಎವರೆಸ್ಟ್ ಎತ್ತರವನ್ನು ಪುನಃ ಅಳತೆ ಮಾಡಲು ನೇಪಾಳ ಸರ್ಕಾರ ಇತ್ತೀಚೆಗೆ 4 ಸದಸ್ಯರ ತಂಡಗಳ ತಜ್ಞರನ್ನು ಕಳುಹಿಸಿದೆ. ಮುಖ್ಯ ಸಮೀಕ್ಷೆ ಅಧಿಕಾರಿ ಕೀಮ್ಲಾಲ್ ಗೌತಮ್ ಮತ್ತು ಸರ್ವೆ ಅಧಿಕಾರಿ ರಾಬಿನ್ ಕಾರ್ಕಿ. ಎವರೆಸ್ಟ್ ಪರ್ವತ ಇರುತ್ತಾನೆ. ಕೊನೆಯ ಪ್ರಶ್ನೆ, ಪ್ರಸ್ತುತ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ, ಆದರ್ಶ ಕುಮಾರ್ ಗೋಯಲ್. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯನ್ನು ಅಕ್ಟೋಬರ್ 18, 2010 ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ Act 2010 ಅಡಿಯಲ್ಲಿ ಪರಿಸರ ಸಂರಕ್ಷಣಾ ಮತ್ತು ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರಕರಣಗಳ ಪರಿಣಾಮಕಾರಿ ಮತ್ತು ತ್ವರಿತವಾದ ವಿಲೇವಾರಿಗಾಗಿ ರಾಷ್ಟ್ರೀಯ ಗ್ರೀನ್ ಟ್ರಿಬ್ಯುನಲ್ ಅನ್ನು ಸ್ಥಾಪಿಸಲಾಗಿದೆ. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ